ಕಬ್ಬಿನ ಬಗ್ಗೆ ಎಲ್ಲ ಹೇಳೋದು. ನಮಸ್ಕಾರ, ಇವತ್ತು ನಾವು ಮತ್ತೆ ಇನ್ನೊಂದು ಪ್ಲಾಟಲ್ಲಿ ಇದ್ದೀವಿ. ನೀವು ದೊಡ್ಡ ಕಳೆದ ಕಾರ್ಯಕ್ರಮದಲ್ಲಿ ಏನು ನೀವು ಒಂದು ಬೆಳೆ ನೋಡಿದ್ರು, ಸೊ ಅದೇ ಥರದ ಒಂದು ಸಣ್ಣ ಗಿಡ ಅಂದರೆ ಇವತ್ತು ಒಂದು 30 ದಿವಸದ ಕಬ್ಬಿನ ಬೆಳೆಯಲ್ಲಿದ್ದೀವಿ. ಸೊ ನಿತಿನ್ ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ಸರ್, ನೀವು ಪರಿಚಯ ಮಾಡ್ಕೊಳ್ಳಿ. ನೀವು ಒಂದ್ಸಲ ಗೊಬ್ಬರ ಎರ್ಚಿದ್ದೀರಾ, ಈಗ ಇನ್ನೂ ಡ್ರಿಂಚಿಂಗಲ್ಲಿದ್ದೀರಾ. ಸೊ ನೀವು ಸಹ ಕಂಟಿನ್ಯೂಸ್ ಆಗಿ 2 ವರ್ಷದಿಂದ ನಮ್ಮ ಸಂಪರ್ಕದಲ್ಲಿದ್ದೀರಾ. ಸೊ ಯಾವ ಥರ ಇದೆ ನಿಮಗೆ, ನಿಮ್ಮ ಅನುಭವನ ನೇರ ನೇರ ತಿಳಿಸ್ಕೊಡಿ ಸರ್. ನಮಸ್ಕಾರ, ನಾನು ನಿತಿನ್ ರಾಮ್ಪುರಿ ಅಂತ, ತಾಲೂಕು ಅಕ್ಕಲಕೋಟೆ, ಜಿಲ್ಲಾ ಸೋಲಾಪುರ, ಚಿಂಚೋಳಿ ಗ್ರಾಮ ಅಂತ ನಮ್ಮದು. ಇಲ್ಲಿ ಇದು ಒಂದು 30 ದಿವಸ ಆಯಿತು ಈಗ ಕಬ್ಬು ನಾಟಿ ಮಾಡಿ. ಮಿರಾ 86 ಅಂತ ಇದು, ನಂದಿ ಕಾರ್ಖಾನೆ ಬಲ್ಲಿದು, ಅದು ದೂರದಿಂದ ತಂದಿದ್ದು ಬೀಜ ಇದು. ಅದಕ್ಕೆ ಇದು ನಮ್ಮದು ರೈತ ಜನ ಸರ್ದು ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದೀವಿ. ಇದು ಈಗ ಹಾಕಿ 4 ದಿವಸ ಆಯಿತು, ಆದ್ರೂ ಒಂದು ಸ್ವಲ್ಪ ಕಬ್ಬಿನಲ್ಲಿ ಚೇಂಜ್ ಬದಲಾವಣೆ ಆಗಿದೆ. ಇದು ಭಾರಿ ರಿಸಲ್ಟ್ ಅಂತ. ಅದಕ್ಕೆ ಸರ್, ನಮ್ಮ ರೈತ ಜನ ಸರ್ಗೆ ಮೊದಲನೇ ಸತ ನಾವು ಈಗ 2 ವರ್ಷದ ಹಿಂದೆ ಕಾಲ್ ಮಾಡ್ತಾ ಇದ್ದೀವಿ, ಆದ್ರೂ ಅವರು ಒಂದು 5-6 ಸತಿ ಹಚ್ಚಿದ್ರು ಎತ್ತ ಇರಲಿಲ್ಲ. ಈಗ ಭಾರಿ ಪರಿಚಯ ಆಗಿಬಿಟ್ರು. ಇದು ಹೋದ ಸಲ ಶುಂಠಿ ಹಚ್ಚಿದ್ದೀವಿ ನಾವು ಬಿ, ಅದಕ್ಕೂ ಯೂಸ್ ಮಾಡಿದ್ದೀವಿ. ಹೋದ ವರ್ಷ ಐತಿ ಇವಾಗ ಇದು ಬೀಜ ನಾಟಿ ಮಾಡಿದ ನಂತರ ಎಷ್ಟು ದಿವಸಿಗೆ ಇದು ನೀವು ಅಂದಾಜು ನಿಮಗೆ ಮೊಳಕೆ ಬರುವಾಗ ಗೊಬ್ಬರ ಕೊಟ್ಟರು? ಇಲ್ಲ, ಮೊಳಕೆ ಬಂದ ಮೇಲೆ ಗೊಬ್ಬರ ಕೊಟ್ಟಿದ್ದು. ಈಗ 4 ದಿವಸ ಆಯ್ತು. ಎಷ್ಟಿತ್ತು ಮೊಳಕೆ ಅಂದಾಜು? ಇಷ್ಟಿತ್ತಾ? ಹಾ, ಇಷ್ಟಿತ್ತು. ಎಷ್ಟೊತ್ತಾಯ್ತು? ಒಂದೊಂದು ಡೇಟ್ ಆಯ್ತಲ್ಲ. ಹ್ಮ್, ಈಗ ಮರಿಗಳ ಸಂಖ್ಯೆ ಹೆಚ್ಚಾಗಿವೆ. ಆದ್ರೂ ಹ್ಮ್ ಹೆಚ್ಚಾಗಿದೆ, ತಪ್ಪಲು ಅಗಲಾಗಿದೆ ಒಂದ್ ಸ್ವಲ್ಪ. ಹ್ಮ್, ಇದೆಲ್ಲ ರೋಗ ಬಿದ್ದ ರೋಗ. ಮತ್ತೆ ಇದರಲ್ಲಿ ಇನ್ನೊಂದು ನಿಮಗೆ ಬೇರುಗಳ ಫಲಿತಾಂಶ ಏನಾದ್ರು ಬೇರೆ ಕಂಡು ಬಂದಿದೆ? ಬೇರು ಒಂದ್ ಸ್ವಲ್ಪ ಬಂದ ಆಗಿದೆ ಕೆಳಗಡೆ. ಇನ್ನೂ 4 ದಿವಸ ಆಯ್ತು ಈಗ ನಾವು ಪ್ರಾಡಕ್ಟ್ ಯೂಸ್ ಮಾಡಿ. ಹಾ, ಗೊಬ್ಬರ ಯೂಸ್ ಮಾಡಿ, ಆದ್ರೂ ಇನ್ನ ಸ್ವಲ್ಪ ಬಂದಿದೆ. ಇಲ್ಲಿವರೆಗೂ ಕಾಣಿಸಿಲ್ಲ ಬೇರು. ಇಲ್ಲಿವರೆಗೆ ಮೊದಲು ನೀವು ಮಾಡಿರ್ತಕ್ಕಂತ ಗೊಬ್ಬರವನ್ನ ಯಾವ ರೀತಿಯಾಗಿ ನೀವು ಬಳಕೆ ಮಾಡಿದಕ್ಕೆ ನಿಮ್ಗೆ ಫಲಿತಾಂಶ ಬಂದಿದೆ? ಅದು ದೊಡ್ಡ ಕಬ್ಬಿಗೆ ಅದನ್ನು ಯೂಸ್ ಮಾಡಿ ಭಾರಿ ಕಬ್ಬಿಗೆ ಬೇರವನ್ನು ಹೆಚ್ಚಾಗಿತ್ತು, ತಪ್ಪಲ ಅಗಲಾಗಿತ್ತು, ಅದನ್ನು ಚೆನ್ನಾಗಿತ್ತು. ಗಣಿಕಿ 8-9 ಇಂಚ್ ಇತ್ತು, ಆದ್ರೆ ಅದು ಭಾರಿ ದಪ್ಪವಾಗಿತ್ತು. ವೇಟ್ ಅಂಡ್ ಇದು ಮರಿಗಳ ಸಂಖ್ಯೆ, ವಜನ ತೂಕ ಜಾಸ್ತಿ ಆಗುತ್ತೆ, ಆದ್ರೆ ದಪ್ಪ ಆಗುತ್ತೆ. ನೀವು ಫಸ್ಟ್ ಟೈಮ್ ಮಾಡಿದ್ರೆ ಫಸ್ಟ್ ಟೈಮ್ ಮಾಡಿದ್ದೆ ಆದ್ರೆ ಆ ಭೂಮಿ ಫಲಿತಾಂಶ ಏನಾಯ್ತು, ಸಾವಯವ ಗೊಬ್ಬರ ಚೇಂಜ್ ಆಗುತ್ತೆ, ಒಂದು ಬದಲಾವಣೆ ಆಗುತ್ತೆ. ಇಟ್ಟೆ ರಾಸಾಯನಿಕ ರಾಸಾಯನಿಕಗಿಂತ ಉತ್ತಮ ಇದು ಟಣೇಜ್ ಕೊಂಡಿರ್ತದೆ. ರಾಸಾಯನಿಕ ನಿಮ್ಗೆ ಇನ್ನೊಂದು ಉಪಯೋಗ ಏನಾಗಿದೆ ಅಂದ್ರೆ ಈ ಸಾವಯವ ಕೃಷಿ ಉತ್ಪನ್ನ ಬಳಕೆ ಮಾಡೋದ್ರ ಮೂಲಕ ಏನಾಗ್ತದೆ ಅಂದ್ರೆ ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೊಂಡಿರುತ್ತೆ. ರಾಸಾಯನಿಕ ಸ್ವಲ್ಪ ಕಡಿಮೆ ಯೂಸ್ ಮಾಡೋದ್ರಿಂದ ಇದು ಭೂಮಿ ಫಲವತ್ತತೆಯಿಂದನು ಹೆಚ್ಚಾಗುತ್ತೆ. ರಾಸಾಯನಿಕದಿಂದ ಏನಾಗುತ್ತೆ ಅಂದ್ರೆ ಎಲ್ಲ ಇದು ಭೂಮಿಯನ್ನು ನಾಶ ಆಗುತ್ತೆ. ಅಷ್ಟೇ, ಒಂದ್ 5-6 ವರ್ಷ 5-6 ವರ್ಷ ರಾಸಾಯನಿಕ ವಾಪರಿಸಿದ್ರೆ ಚಲೋ ಬರುತ್ತೆ ಬೆಳಿ. ಆನಂತರ ಇದು ಆರ್ಗ್ಯಾನಿಕ್ 4-5 ಅಟ್ಟ 4-5 ಮಾಡಿದೆ ಅಂದ್ರೆ 4-5 ಇವಾಗ ಎರಡನೇ ಅಂತ ಡ್ರಿಂಚ್ ಮಾಡಿಲ್ಲ. ಎರಡನೇ ಅಂತ ಡ್ರಿಂಚ್ ಮಾಡಿದಾಗ ನೋಡೋಣ ಅವಾಗ ನಿಮ್ಮ. ಈಗ ಇದಕ್ಕೆ 4 ದಿವಸ ಆಯ್ತು, ಇನ್ನೂ 4 ದಿವಸದಲ್ಲಿ ಭಾರಿ ಚೇಂಜ್. ಇಲ್ಲೇ ನಮ್ಮ ಶ್ರೀಶೈಲ ಇವರು ಅಣ್ಣವರು ಇವರು ವಾಪರಿಸಿದ್ದಾರೆ, ಅವ್ರದ್ದು ವಿಡಿಯೋ ಮಾಡಿದೀವಿ, ನೋಡಿದೀವಿ. ಬೇರುಗಳು ಯಾವ ರೀತಿ ಅಂತ ಹೊಸ ಚಿಗುರು ಮರಿಗಳು ಜಾಸ್ತಿ ಆಗ್ಯಾವ, ಬೇರುಗಳ ಸಂಖ್ಯೆ ಹೆಚ್ಚಾಗ್ಯದ, ಮರಿಗಳ ಸಂಖ್ಯೆ ಹೆಚ್ಚಾಗ್ಯದ, ಭಾರಿ ಬದಲಾವಣೆ ಆಗ್ಯದ. ಇದ್ರ ಅಂತ ನೀವು ಏನ್ ಹೇಳ್ಬೇಕಂತಿದ್ರಿ ನಿಮ್ಮ ನಮ್ಮ ಇನ್ನುಳಿದ ಎಲ್ಲಾ ರೈತ ಬಾಂಧವರಿಗೆ ಯಾವ ರೀತಿಯಾದಂತ ಒಂದು ಸಂದೇಶ? ಎಲ್ಲಾ ರೈತರಿಗೆ ಎಲ್ಲಾ ಬೆಳೀತಾರ, ಎಲ್ಲಾ ಬೆಳಿಗೆ ಎಲ್ಲಾ ಯೂಸ್ ಮಾಡ್ರಿ. ಅದಕ್ಕಾದ ಅಟ್ಟು ಎಲ್ಲ ಗೊಬ್ಬರ ಅದ, ಎಲ್ಲಾ ತರ ಗೊಬ್ಬರ ಅದ, ಎಲ್ಲಾ ತರ ಔಷಧಿ ಅದ. ಎಲ್ಲ ಪ್ರತಿಯೊಂದು ರೈತರು ಯಾರು ಬೆಳೆ ಮಾಡ್ತಾರ ಅದು ಈ ವಿಡಿಯೋ ಮುಖಾಂತರ ನಾವು ತಿಳಿಸುವುದೇನೆಂದ್ರೆ, ರೈತ ಬಾಂಧವರಲ್ಲಿ ಕಬ್ಬು ಒಂದೇ ಅಲ್ಲ, ಹತ್ತಿ, ತೊಗರಿ, ಮೆಕ್ಕೆಜೋಳ, ಎಲ್ಲ ಹಲವಾರು ಬೆಳೆಗಳಲ್ಲಿ ಎಲ್ಲಾ ರೀತಿಯಿಂದ ನಾವು ಸಾವಯವ ಕೃಷಿ ಉತ್ಪನ್ನ ಬಳಕೆ ಮಾಡುವುದು ಬಹಳಷ್ಟು ಉತ್ತಮ ಅನಿಸಿದೆ. ಅದರಲ್ಲಿ ಸಾವಯವ ಕೃಷಿ ಉತ್ಪನ್ನದಲ್ಲಿ ಹಲವಾರು ಕೃಷಿ ಉತ್ಪನ್ನಗಳಿದ್ದು ಅವುಗಳಕ್ಕಿಂತಲೂ ನಾವು ಇವತ್ತಿನ ದಿವಸ ನಮ್ಮ ಲಿಲೈನ್ ನ್ಯಾಚುರಲ್ ಅಗ್ರೋ ಅಂತೇಳಿ ಅದು ರೈತ ಜನ್ಯ ಒಂದು ಅಂಡರ್ದೊಳಗೆ ಕೆಲಸ ಮಾಡ್ತಾ ಇದೆ.
ಇವತ್ತ ರೈತ ಜನ ಕೃಷಿ ಉತ್ಪನ್ನ ಸಾವಯವ ಕೃಷಿ ಉತ್ಪನ್ನ ನಾವು ಬಳಕೆ ಮಾಡಿದ್ದಕ್ಕೆ ನಮಗೆ ಹಲವಾರು ರೀತಿಯೊಳಗೆ ಶುಂಠಿಯಲ್ಲಿ ಆಗಲಿ ಅಥವಾ ಕಬ್ಬಿನ ಬೆಳೆಗಳಲ್ಲಿ ಆಗಲಿ ಸಾಕಷ್ಟು ನಾವು ಒಳ್ಳೆಯ ಒಂದು ಫಲಿತಾಂಶವನ್ನು ಕಂಡಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಇದರ ಮೂಲಕ ನಿಮಗೆ ಒಂದು ರೈತರಿಗೆ ತಿಳಿಸುವ ಸಂದೇಶ ಏನಪ್ಪ ಅಂದ್ರೆ ಸಾವಯವ ಕೃಷಿ ಉತ್ಪನ್ನ ಬಳಸಿ ನಮ್ಮ ಭೂಮಿಯನ್ನು ಉಳಿಸಿ ಅನ್ನುವಂಥ ಒಂದು ಮಾತನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ.